ನಾವೀಗ ರಾಸಾಯನಿಕ ಪ್ರತಿಕ್ರಿಯೆಯಲ್ಲಿ ಆಗುವ ಬದಲಾವಣೆಗಳನ್ನು ವೀಕ್ಷಿಸುತ್ತಲಿದ್ದೇವೆ. ಇದಕ್ಕಾಗಿ ಸಾಂದ್ರವಾಗಿರುವ ನೈಟ್ರಿಕ್ ಆಮ್ಲ ಹಾಗೂ ಜಿಂಕ್ ಧಾತುವಿನ ಚಿಕ್ಕೆಗಳನ್ನು ತೆಗೆದುಕೊಳ್ಳಬೇಕು. ಈ ಪ್ರಯೋಗ ಮಾಡುವಾಗ ಹಿರಿಯರು ಎದುರಿರಲಿ. ಈ ನೈಟ್ರಿಕ್ ಆ್ಯಸಿಡ್ದಲ್ಲಿ ಸತುವಿನ ತಿಳುವಾದ ಪೊರೆಗಳನ್ನು ಬಿಟ್ಟಾಗ ಒಮ್ಮೆಲೆ ನೈಟ್ರಿಕ್ ಆಕ್ಸೈಡದ ಹೊಗೆ ಹೊರಬರುವುದು ಹಾಗೂ ಸಾಕಷ್ಟು ವೇಳೆ ಅದು ಆ ಹೊಗೆ ಇರುವುದು. ಇದನ್ನು ನೀವು ಇಲ್ಲಿ ವೀಕ್ಷಿಸಬಹುದು. ಜಿಂಕ್ ಮತ್ತು ನೈಟ್ರಿಕ್ ಆ್ಯಸಿಡದ ಪ್ರತಿಕ್ರಿಯೆಯಿಂದಾಗಿ ಜಿಂಕ್ ನೈಟ್ರೇಟ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ಗಳು ಹೊರಗೆ ಬರುತ್ತವೆ. ಇಷ್ಟೇ ಅಲ್ಲದೆ ಬೀಕರ್ ಕೂಡ ಬಹಳ ಬಿಸಿಯಾಗಿರುವುದು. ಆದ್ದರಿಂದ ಈ ಪ್ರತಿಕ್ರಿಯೆಯನ್ನು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಎಂದು ಕರೆಯುತ್ತಾರೆ. ಈ ರೀತಿಯಾಗಿ ದ್ರವಣವನ್ನು ವಾಯು ರೂಪದಲ್ಲಿ ಪ್ರತಿಕ್ರಿಯೆ ನೀವು ಇಲ್ಲಿ ಕಾಣಬಹುದು. ಇವು ಎರಡು, ಒಂದು ದ್ರವಣ, ಒಂದು ಸಾಲಿಡ್. ಇವೆರಡನ್ನು ಕೂಡಿಸಿ ನೀವು ಮೂರನೆಯ ಬದಲಾವಣೆಯನ್ನು ಮಾಡುತ್ತಲಿದ್ದೀರಿ. ಈ ರೀತಿಯಾಗಿ ಈ ಪ್ರತಿಕ್ರಿಯೆಗಳು